ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ಮತ್ತಷ್ಟು ಧರ್ಮ ದೀಕ್ಷೆಯ ಬಗ್ಗೆ ಧರ್ಮ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಎಲ್ಲ ಭಾಗದಲ್ಲೂ ಆಗ್ತಾ ಇದೆ ಅದೇ ವಿಚಾರವನ್ನು ನಾವು ಕರಾವಳಿ ಭಾಗದಲ್ಲೂ ಕೂಡ ನೋಡಬಹುದಾಗಿದೆ ಇಲ್ಲಿ ಒಂದಷ್ಟು ಜನರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಧರ್ಮ ಶಿಕ್ಷಣದ ಕೊರತೆ ಇದೆ ಹೀಗಾಗಿ ಧರ್ಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗಿದೆ ಅದು ಹೇಗೆ ಅನ್ನೋದು ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ ರಾಮ ಮಂದಿರ ಲೋಕಾರ್ಪಣೆ ಬಳಿಕ ಧರ್ಮ ಜಾಗೃತಿ ಆಂದೋಲನ ಕರಾವಳಿಯಲ್ಲಿ ಹಿಂದೂ ಧಾರ್ಮಿಕ ಶಿಕ್ಷಣಕ್ಕೆ ಪ್ಲಾನ್ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಯಾಗಿ ಇಡೀ ಜಗತ್ತೇ ಭಾರತದತ್ತ ನೋಡುವಂತಾಗಿದೆ ದೇಶದ ಹಿಂದೂಗಳಿಗೂ ದೊಡ್ಡ ಧಾರ್ಮಿಕ ಕೇಂದ್ರ ಸಿಕ್ಕಂತಾಗಿದೆ ಆದರೆ ಹಿಂದೂಗಳಲ್ಲಿ ಧಾರ್ಮಿಕ ಶಿಕ್ಷಣದ ಕೊರತೆ ಇರೋದ್ರಿಂದ ತಮ್ಮ ರಾಜ್ಯದಲ್ಲೂ ಧರ್ಮ ಜಾಗೃತಿ ಆಂದೋಲನಕ್ಕೆ ಪ್ಲಾನ್ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ದೈವಸ್ಥಾನ ಹಾಗೂ ದೇವಸ್ಥಾನಗಳ ಸಂಸ್ಕೃತಿ ರಕ್ಷಣೆಗೆ ಹಿಂದೂ ಜನಜಾಗೃತಿ ಸಮಿತಿ ಮಹತ್ವದ ಪರಿಷತ್ ಸಭೆ ಕರೆತಿದೆ ಪ್ರತಿ ದೇವಸ್ಥಾನಗಳಲ್ಲಿ ಧಾರ್ಮಿಕ ಶಿಕ್ಷಣ ಹಾಗೂ ಹಿಂದೂ ಧರ್ಮದ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಪರಂಪರೆಯ ಬಗ್ಗೆ ಶಿಕ್ಷಣ ನೀಡೋದಿಕ್ಕೆ ತಯಾರಿಯನ್ನ ನಡೆಸಿದೆ ಇಂದು ಮಂಗಳೂರಿನಲ್ಲಿ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ನೇತೃತ್ವದಲ್ಲಿ ನಡೆಯಲಿರುವಂತಹ ಈ ಮಹಾಸಭೆಯಲ್ಲಿ ಜಿಲ್ಲೆಯ ಮುನ್ನೂರಕ್ಕೂ ಅಧಿಕ ವಿಶ್ವಸ್ತರು ಭಾಗಿಯಾಗಲಿದ್ದಾರೆ ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಗೆ ವಿಶೇಷವಾಗಿ ಹಿಂದೂ ಸಮಾಜಕ್ಕೆ ಹಿಂದೂ ಧರ್ಮದ ಶಿಕ್ಷಣ ಸಿಗಬೇಕಾಗಿದೆ ಹಿಂದೆ ಗುರುಕುರುಗಳಲ್ಲಿ ಈ ಶಿಕ್ಷಣ ಸಿಗ್ತಾ ಇತ್ತು ಆದರೆ ಕಾಲಕ್ರಮೇಣ ಇದೆಲ್ಲವೂ ನಿಂತೋಗಿದೆ ಹಾಗಾಗಿ ಶಿವನ ದೇವಸ್ಥಾನ ಇದ್ದರೆ ಭಸ್ಮ ಮಾರುತಿ ದೇವಸ್ಥಾನ ಇದ್ದರೆ ಸಿಂಧೂರ ಗಣೇಶನ ದೇವಸ್ಥಾನ ಇದ್ದರೆ ಗಂಧಾಕ್ಷತೆ ದೇವಿ ದೇವಸ್ಥಾನದ ಕುಂಕುಮ ಹೀಗೆ ಹಲವು ರೀತಿ ವಿಭಿನ್ನತೆ ಇದೆ ಇದನ್ನು ಯಾಕೆ ಮಾಡ್ತೇವೆ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಹಿಂದೂ ಧರ್ಮದ ಶಿಕ್ಷಣನ ಶಿಕ್ಷಣ ತರಗತಿಗಳನ್ನು ದೇವಸ್ಥಾನಗಳ ಮೂಲಕ ಕೊಡಬೇಕು ಇನ್ನು ಈ ಮಹಾಪರಿಷತ್ ಕೆಲವೊಂದು ಪ್ರಾಮುಖ್ಯವಾದಂತಹ ನಿರ್ಣಯವನ್ನ ಕೈಗೊಳ್ಳಲಿದೆ ಪ್ರತಿ ದೇವಸ್ಥಾನ ದೈವಸ್ಥಾನಗಳಲ್ಲಿ ಹಿಂದೂ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ನೀಡು ನಿರ್ಣಯ ಸಭೆಯಲ್ಲಿ ಮಾಡಲಿದೆ ಇನ್ನು ಮೂರು ತಿಂಗಳ ಕೋರ್ಸ್ ಇದಾಗಿದ್ದು ಎಲ್ಲಾ ಮಕ್ಕಳನ್ನ ಕಡ್ಡಾಯವಾಗಿ ಭಾಗಿಯಾಗುವಂತೆ ಸೂಚಿಸಲಾಗಿದೆ ವಸ್ತ್ರ ಸಂಹಿತೆ ದೇವಸ್ಥಾನದ ಪಾವಿತ್ರತೆ ರಕ್ಷಣೆ ದೃಷ್ಟಿಯಿಂದ ವಸ್ತ್ರ ಸಂಹಿತೆ ಬಹಳ ಮುಖ್ಯ ಇದೆ ಭಕ್ತಾದಿಗಳನ್ನು ಅಳವಡಿಸಿಕೊಳ್ಬೇಕು ಒಟ್ಟಾರೆ ದೇವಸ್ಥಾನಗಳ ಪರಂಪರೆ ಪಾವಿತ್ರ್ಯ ಅದರ ರಕ್ಷಣೆ ಆಗಬೇಕು ಅಂತೇಳಿ ಎಲ್ಲ ದೇವಸ್ಥಾನದ ವಿಶ್ವಸ್ತರನ್ನು ಸೇರಿಸಿ ಪೂರ್ಣ ದಿನ ಈ ಅಧಿವೇಶನದಲ್ಲಿ ಚಿಂತನ ಮಂಥನ ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡುವವರು ಮಾರ್ಗದರ್ಶನ ಮಾಡ್ತಾರೆ ಅಂದಹಾಗೆ ಜಿಲ್ಲೆಯ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲೂ ಕಡ್ಡಾಯವಾಗಿ ವಸ್ತ್ರ ಸಂಹಿತೆ ಜಾರಿಗೆ ತರೋದಿಕ್ಕೆ ಈ ಸಭೆ ನಿರ್ಣಯವನ್ನ ಕೈಗೊಳ್ಳಿದೆ ಒಟ್ನಲ್ಲಿ ದೇವಸ್ಥಾನಗಳ ಮೂಲಕ ಹಿಂದೂ ಧಾರ್ಮಿಕ ಪ್ರಚಾರದ ಉದ್ದೇಶವನ್ನ ಹಿಂದೂ ಜನ ಜಾಗೃತಿ ಹೊಂದಿದ್ದು ಇದು ಎಷ್ಟರ ಮಟ್ಟಿಗೆ ಸಹಾಯ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸುಖ್ಪಾಲ್ ಪೊಳನಿ ಪಬ್ಲಿಕ್ ಟಿವಿ ಮಂಗಳೂರು